ವಿಜಯಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ವಿಜಯಪುರದಲ್ಲಿ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ನಮ್ಮ ನಗರದಲ್ಲಿರುವಂತಹ ಎಲ್ಲ ಪ್ರವಾಸಿ ತಾಣಗಳನ್ನು ಸುರಕ್ಷಿಸಬೇಕು, ಜೊತೆಗೆ ಮಕ್ಕಳಲ್ಲಿ ಪ್ರವಾಸದ ಬಗ್ಗೆ ಆಸಕ್ತಿಯನ್ನು ಮೂಡಿಸಬೇಕು. ಈ ಮೂಲಕ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಜ್ಞಾನ ಬರುತ್ತೆ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ವಿಜಯಪುರದಲ್ಲಿರುವಂತಹ ಗೋಲಗುಮ್ಮಟದ ಪ್ರವಾಸಿ ತಾಣದಲ್ಲಿ, ಪ್ರವಾಸಿ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಕಷ್ಟು ಜನ ಇಲ್ಲಿ ಭಾಗಿ ಸಹ ಆಗಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೆದಿದೆ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ತಮ್ಮೆಲ್ಲ ಜಿಲ್ಲಾಡಳಿತ ಪರವಾಗಿ ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಎಲ್ಲ ಮುದ್ದು ಮಕ್ಕಳನ್ನ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ, ಪ್ರೀತಿಯ ಮುದ್ದು ಮಕ್ಕಳೇ, ನಿಮ್ಗೆಲ್ಲ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಬಿಸಿಲು ಎಷ್ಟು ಪ್ರಖರವಾಗಿದೆಯೋ ಈ ಬಿಸಿಲಿಗಿಂತ ಪ್ರಖರವಾದ ಸಾಧನೆ ಮಾಡೋದ್ರ ಮೂಲಕ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಮಕ್ಕಳು ತಾವಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಬರಲಿ ಅಂತ ಹೇಳುತ್ತಾ ಈ ಪ್ರವಾಸಿ ಉದ್ಯಮ ಒಳ್ಳೆಯ ರೀತಿಯಿಂದ ಬೆಳೀಲಿ ಅಂತ ನಾವು ಆಶಿಸುತ್ತಾ, ನಾವು ಎಲ್ಲರೂ ಸೇರಿ, ಎಲ್ಲ ಜನರು ಸೇರಿ ಈ ಉದ್ಯಮವನ್ನು ಬೆಳೆಸೋಣ. ಎಲ್ಲರೂ ಸುಖದಾಗಿ ಇರಲಿಕ್ಕೆ, ನಾವು ಸುಖ ಸಮಾಧಾನ ನೆಮ್ಮದಿಯಿಂದ ಇರಲಿಕ್ಕೆ ನಾವು ಈ ಪ್ರವಾಸಿ ಉದ್ಯಮದಿಂದ ನಾವು ಬೆಳೆಸೋಣ. ಇಂಥ ಜಗತ್ತು ಪ್ರಸಿದ್ಧವಾದಂಥ ಒಂದು ಕಡೆ ಹೇಳ್ತೀವಿ ವಿಸ್ಮಯ ಗೋಲಗುಮ್ಮಟ ಜಗತ್ ಪ್ರಸಿದ್ಧ ಮಾನ್ಯುಮೆಂಟ್ ಅಂತ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ವರ್ಲ್ಡ್ ಹೆರಿಟೇಜ್ ನೋಡೋ ಸೇಲಾರ್ ದುಃಖದ ಸಂಗತಿ. ಇದು ಯಾಕೋ ಏನೋ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಶ್ರಮಿಸಿ ಉತ್ತಮವಾದಂಥ ಇಂಥ ಮಾನ್ಯುಮೆಂಟ್ ಬೆಳಕಿಗೆ ಬಂದು ಮುಂದಿನ ಜನಾಂಗಕ್ಕೆ ಅದು ಗೊತ್ತಾಗಲಿ, ಪರಿಚಯ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೂ ಕೆಲವರು ಮಾಡ್ತಾರೆ, ಅಂಥವ್ರಿಗೇನೆ ನಾವು ಹೇಳಬೇಕಂದ್ರೆ ಅದನ್ನು ಮತ್ತೆ ಸ್ವಚ್ಛ ಇರಬೇಕು. ಇವೆಲ್ಲ ನಮ್ಮ ಮನೆ ಅಂದರೆ ನಮ್ಮೆಲ್ಲರ ಆಸ್ತಿ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಇವೆಲ್ಲ ನಮ್ಮ ಆಸ್ತಿ, ಇವೆಲ್ಲ ನಾವು ನೋಡ್ದಂಗೆ ಮುಂದಿನ ಜನ್ರೇಷನ್ ಕೂಡ ಅದನ್ನು ನೋಡಬೇಕಂದ್ರೆ ನಾವು ಉಳಿಸ್ಬೇಕಾಗುತ್ತೆ. ಅದಕ್ಕಲ್ಲಿನೇ ಬಂದವರೆಲ್ಲ ನಾವೆಲ್ಲರ ಕೈ ಜೋಡಿಸಿ ಈ ಎಲ್ಲ ಸ್ಮಾರಕಗಳನ್ನು ಉಳಿಸೋಣ, ಬೆಳೆಸೋಣ ಅಂತ.